ಜ್ಞಾನಲೋಕ ವಾಹಿನಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸುರಕ್ಷಿತ ಬ್ಯಾಂಕಿಂಗ್ಗಾಗಿ ಕೆಲವೊಂದು ಟಿಪ್ಸ್ಗಳನ್ನ ನೀಡಲಿದ್ದೇನೆ. ಇವತ್ತು ಡಿಜಿಟಲ್ ಯುಗ ಆಗಿರೋದ್ರಿಂದ ನಾವೆಲ್ಲರೂ ಡಿಜಿಟಲ್ ಪೇಮೆಂಟ್ಗಳನ್ನೇ ಹೆಚ್ಚಾಗಿ ಬಳಸಬೇಕಾದಂತಹ ಅನಿವಾರ್ಯತೆ ಇದೆ. ಇದಕ್ಕೆ ಬ್ಯಾಂಕ್ನಲ್ಲಿ ಅಕೌಂಟ್ಗಳನ್ನ ಹೊಂದಿದ್ದು ನಾವು ಬೇರೆ ಬೇರೆ ಆ್ಯಪ್ನ ಮುಖಾಂತರ ಆಗಿರಬಹುದು, ಅಂದ್ರೆ ಮೊಬೈಲ್ ಬ್ಯಾಂಕಿಂಗ್ ಆಗಿರಬಹುದು ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರಬಹುದು, ಈ ತರದ ಕೆಲವೊಂದು ವಿಧಾನಗಳನ್ನ ಬಳಸಿಕೊಳ್ಳುವ ಮುಖಾಂತರವೂ ಸಹ ನಾವು ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನ ಮಾಡ್ತಾ ಇರ್ತೇವೆ. ಹೀಗಾಗಿ ನಾವು ಸುರಕ್ಷಿತವಾದಂತಹ ರೀತಿಯಲ್ಲಿ ನಮ್ಮ ಅಕೌಂಟ್ ನಲ್ಲಿರುವಂತಹ ಹಣವನ್ನ ನೋಡಿಕೊಳ್ಳೋದು ಹೇಗೆ ಎಂಬುದರ ಬಗ್ಗೆ ಕೆಲವೊಂದು ಟಿಪ್ಸ್ ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ನೀಡಲಿದ್ದೇನೆ. ಇದುವರೆಗೂ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನನ್ನ ಜ್ಞಾನಲೋಕ ವಾಹಿನಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಾನು ಈ ಹಿಂದೆ ಮಾಡಿರುವಂತಹ ವಿಡಿಯೋಗಳು ಹಾಗೆ ಇನ್ನು ಮುಂದೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ನೇರವಾಗಿ ನಿಮ್ಗೆ ತಲುಪುತ್ತೆ, ಹಾಗೂ ಇದು ಸಂಪೂರ್ಣ ಉಚಿತವಾಗಿರುತ್ತೆ. ಈಗ ವಿಷಯಕ್ಕೆ ಬರೋಣ. ಸುರಕ್ಷಿತ ಬ್ಯಾಂಕಿಂಗ್, ನಾವು ಯಾವುದೇ ಒಂದು ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನ ತೆಗಿಬೇಕಿದ್ರೆ ಬ್ಯಾಂಕ್ ನ ಬಗ್ಗೆ ನಾವು ಗಮನಿಸಿಕೊಂಡು, ಅಂದ್ರೆ ಇದಕ್ಕೆ ಎಷ್ಟು ಸುರಕ್ಷಿತವಾಗಿರುತ್ತೆ ನಮ್ಮ ಅಕೌಂಟ್ ಎಂಬುದನ್ನ ಗಮನಿಸಿಕೊಂಡು ಆ ಬ್ಯಾಂಕ್ ನಲ್ಲಿ ನಾವು ಹಣವನ್ನ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅಂದ್ರೆ ಖಾತೆಯನ್ನು ತೆರಿಬೇಕಿದ್ರೆ ಬ್ಯಾಂಕ್ ನ ಬಗ್ಗೆ ನಮ್ಗೆ ಸಂಪೂರ್ಣ ಮಾಹಿತಿ ಇರೋದು ಬಹಳ ಮುಖ್ಯ. ಸುರಕ್ಷಿತ ಬ್ಯಾಂಕಿಂಗ್ ವ್ಯವಸ್ಥೆಗಾಗಿ ನಾನು ನೀಡಲಿರುವಂತಹ ಮೊದಲನೇ ಟಿಪ್ಸ್ ನಿಮ್ಮ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡೋದು. ಅಂದ್ರೆ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡಬೇಕಿದ್ರೆ ನೀವೊಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀರಿ. ಇಂದಿಗೂ ಸಹ ನೀವು ಅದೇ ಮೊಬೈಲ್ ನಂಬರ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲ. ಒಂದು ವೇಳೆ ಯಾವ್ದಾದ್ರು ಕಾರಣದಿಂದ ಆ ಮೊಬೈಲ್ ನಂಬರ್ ಡಿಆಕ್ಟಿವೇಟ್ ಆಗಿದ್ರೆ ತಕ್ಷಣನೇ ಬ್ಯಾಂಕ್ಗೆ ಮಾಹಿತಿಯನ್ನ ನೀಡಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಅಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಇಲ್ಲದೆ ಇದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಸಹ ಇರುತ್ತೆ. ಅಂದ್ರೆ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡುವ ಜೊತೆಯಲ್ಲಿ ಯಾವುದೇ ಹಣ ಜಮಾ ಆಗಿದ್ರೂ ಸಹ ಅಥವಾ ಡೆಬಿಟ್ ಆಗಿದ್ರೂ ಸಹ ಮೆಸೇಜ್ ಬರುವಂತೆ ಒಂದು ಆಪ್ಷನ್ ಇರುತ್ತೆ, ಅದನ್ನ ಆಕ್ಟಿವೇಶನ್ ಮಾಡಿಸ್ಕೊಂಡ್ರೆ ನಿಮಗೆ ಖಾತೆಯ ಬಗ್ಗೆ ನಿಖರವಾದ ಮಾಹಿತಿ ಯಾವಾಗ್ಲೂ ದೊರೀತಾ ಇರುತ್ತೆ. ಹೀಗಾಗಿ ನಿಮ್ಗೆ ಸಂಪೂರ್ಣವಾಗಿ ಏನ್ ಆಗ್ತಾ ಇದೆ ಹೇಳುವಂತಹ ವಿಚಾರ ಸಹ ಗೊತ್ತಾಗ್ತಾ ಇರುತ್ತೆ. ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡುವ ಜೊತೆಯಲ್ಲಿ ಇನ್ನೊಂದು, ಅಂದ್ರೆ ಚೆಕ್ ಬುಕ್ ನ ಮುಖಾಂತರ, ಅಂದ್ರೆ ಚೆಕ್ ಅನ್ನ ನೀಡಿ ಹಣವನ್ನ ಬೇರೆಯವರಿಗೆ ಪಾವತಿಸುವಂತಹ ವಿಧಾನ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಬೇರೆ ಬೇರೆ ಕಾರಣಗಳಿಂದಾಗಿ ಚೆಕ್ ಲೀಫ್ ನ ಮೇಲೆ ಸಹಿಯನ್ನ ಮಾಡಿರ್ತಾರೆ. ದಯವಿಟ್ಟು ಇದನ್ನ ಮಾಡಬಾರದು, ಯಾಕೆ ಅಂದ್ರೆ ಇದು ಮಿಸ್ ಯೂಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾವಾಗ ನಾವು ಚೆಕ್ ಅನ್ನ ನೀಡಬೇಕು ಆಗ ಆ ವ್ಯಕ್ತಿಯ ಹೆಸರು ಹಾಗೂ ಮೊತ್ತವನ್ನ ಬರೆದೇ ಚೆಕ್ ನ ಮೇಲೆ ಸಹಿ ಮಾಡಿದ್ರೆ ಬಹಳ ಒಳ್ಳೆಯದು. ಯಾವುದೇ ಸಂದರ್ಭದಲ್ಲಿ ಸಹಿತ ಬ್ಲಾಂಕ್ ಚೆಕ್ಗೆ ಸಹಿ ಮಾಡಿ ಇಡಬಾರದು. ಒಂದು ವೇಳೆ ಈ ತರ ಮಾಡಿದ್ರೆ ಇದರಿಂದ ನಿಮ್ಮ ಖಾತೆಯಲ್ಲಿರುವಂತಹ ಹಣ ನಷ್ಟವಾಗುವ ಸಾಧ್ಯತೆ ಇರುತ್ತೆ. ಬೇರೆಯವರಿಗೆ ಯಾರಿಗಾದರೂ ಸಿಕ್ಕು ಅದನ್ನು ತಗೊಂಡೋಗಿ ಬ್ಯಾಂಕ್ಗೆ ಕೊಟ್ಟು ಡ್ರಾ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಪೂರ್ವಭಾವಿಯಾಗಿ ಯಾವುದೇ ಚೆಕ್ ನ ಮೇಲೆ ಸಹಿ ಮಾಡಿ ಇಡಬೇಡಿ. ಇದು ಸುರಕ್ಷಿತ ಬ್ಯಾಂಕಿಂಗ್ ಆಗಿ ಎರಡನೇ ಟಿಪ್ಸ್. ಇನ್ನು ಮೂರನೇ ಟಿಪ್ಸ್, ಸಾಮಾನ್ಯವಾಗಿ ಬ್ಯಾಂಕ್ ನಲ್ಲಿ ಖಾತೆಯನ್ನು ಹೊಂದಿರುವವರೆಲ್ಲರೂ ಡೆಬಿಟ್ ಕಾರ್ಡ್ಗಳನ್ನ ಅಂದ್ರೆ ಎಟಿಎಂ ಕಾರ್ಡ್ಗಳನ್ನ ಹೊಂದಿರ್ತಾರೆ. ಎಟಿಎಂ ಕಾರ್ಡ್ ನಲ್ಲಿ 16 ಅಂಕಿಗಳಿರುವಂತಹ ಸಂಖ್ಯೆ ಇರುತ್ತೆ, ಹಾಗೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಸಹ ಇರುತ್ತೆ, ಜೊತೆಯಲ್ಲಿ ಸಿವಿವಿ ನಂಬರ್ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಈ ನಂಬರ್ಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ನೀಡಬಾರದು. ಅಂತಹ ಅಗತ್ಯವಾದಂತಹ ಸಂದರ್ಭ ಬಂದಾಗ ಸಹ ನೀವು ಈ ಒಂದು ಮಾಹಿತಿಯನ್ನ ಬೇರೆಯವರಿಗೆ ನೀಡದೇ ಇರೋದೇ ಒಳ್ಳೆಯದು. ಯಾಕೆ ಅಂದ್ರೆ ಈ ಕಾರಣದಿಂದಾಗಿ ನಿಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ಡೆಬಿಟ್ ಮಾಡಲಿಕ್ಕೆ ಬಹಳ ಅನುಕೂಲವಾಗುತ್ತೆ. ಅಂದ್ರೆ ಎಟಿಎಂ ಕಾರ್ಡ್ ನಲ್ಲಿರುವಂತಹ 16 ಅಂಕಿಗಳ ಸಂಖ್ಯೆ, ಹಾಗೆ ಅದರಲ್ಲಿರುವಂತಹ ಕಾರ್ಡ್ಗೆ ಎಕ್ಸ್ಪೈರಿ ಡೇಟ್ ಅಂದ್ರೆ ಅದರಲ್ಲಿ ತಿಂಗಳು ಹಾಗೂ ಇಸುವಿ ಇರುತ್ತೆ, ಹಾಗೆ ಎಟಿಎಂ ಕಾರ್ಡ್ ನ ಹಿಂಭಾಗದಲ್ಲಿ ಸಿವಿವಿ ಎನ್ನುವಂತಹ ಸಂಖ್ಯೆ ಅದಿರುತ್ತೆ. ಆ ನಂಬರ್ಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ನೀವು ಕೊಡುವಂತಿಲ್ಲ. ಒಂದು ವೇಳೆ ಕೊಟ್ರೆ ಅದರ ಮುಖಾಂತರನೂ ಹಣ ತೆಗಿಲಿಕ್ಕೆ ಸಾಧ್ಯತೆ ಇರುತ್ತೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಟಿಎಂ ಕಾರ್ಡ್ ಅಂದ್ರೆ ಡೆಬಿಟ್ ಕಾರ್ಡ್ ನ ಮುಖಾಂತರ ಟ್ರಾನ್ಸಾಕ್ಷನ್ ಅನ್ನ ಮಾಡುವ ಸಂದರ್ಭದಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಈಗಾಗಲೇ ನಾನು ಹೇಳಿದ ಹಾಗೆ ನೀವು ಬ್ಯಾಂಕ್ ನಲ್ಲಿ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡಿದ್ರೆ ಅದೇ ಅಪ್ಡೇಟ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ, ಒನ್ ಟೈಮ್ ಪಾಸ್ವರ್ಡ್. ಈ ಪಾಸ್ವರ್ಡ್ ಬಂದಾಗ ಅದನ್ನ ನಿಮ್ಮ ಹತ್ರ ಕೇಳುವ ಮುಖಾಂತರ ಅದನ್ನ ಎಂಟ್ರಿ ಮಾಡಿ ಅವರು ನಿಮ್ಮ ಖಾತೆಯಿಂದ ಹಣವನ್ನ ತೆಗೆಯುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ಕಾರ್ಡ್ ನಲ್ಲಿರುವ ನಂಬರ್ ಗಳನ್ನು ಯಾರಿಗೂ ಹೇಳಬೇಡಿ. ಯಾವುದೇ ಕಾರಣಕ್ಕೆ ಯಾರೇ ಫೋನ್ ಮಾಡಿ
ಓಟಿಪಿಯನ್ನ ಬ್ಯಾಂಕ್ಗೆ ಸಂಬಂಧಪಟ್ಟ ಯಾವುದೇ ಓಟಿಪಿಯನ್ನ ಕೇಳಿದರೂ ಸಹಿತ ನೀವು ದಯವಿಟ್ಟು ನೀಡಬಾರದು. ನಿಮ್ಮ ಮೊಬೈಲ್ ನಂಬರ್ಗೆ ಇರಬಹುದು ಅಥವಾ ವಾಟ್ಸಪ್ಗೆ ಇರಬಹುದು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಇಷ್ಟು ಹಣ ಬರುತ್ತೆ, ನೀವು ಇಷ್ಟು ಹಣವನ್ನ ಗೆದ್ದಿದ್ದೀರಿ, ಈ ತರದ ಮೆಸೇಜ್ ಗಳೆಲ್ಲವೂ ಬರ್ತವೆ. ಈ ಹಣವನ್ನ ಕ್ಲೈಮ್ ಮಾಡ್ಲಿಕ್ಕೆ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎನ್ನುವಂತಹ ಮೆಸೇಜ್ ಗಳು ಸಹ ಇರ್ತವೆ. ನಾನು ಈಗಾಗಲೇ ಇಷ್ಟು ದುಡ್ಡನ್ನ ಪಡೆದಿದ್ದೇನೆ ಅಂತ ಸಹ ಅದರಲ್ಲಿ ಕೆಲವೊಂದು ಅಂಶಗಳನ್ನ ಅದರಲ್ಲಿ ಸೇರಿಸಿರ್ತಾರೆ. ಆದ್ರೆ ಒಂದು ವಿಷಯ, ಯಾರು ಸುಮ್ ಸುಮ್ನೆ ಯಾರಿಗೂ ಹಣ ಕೊಡೋದಿಲ್ಲ. ಹೀಗಾಗಿ ಅದರ ಬಗ್ಗೆ ಆದಷ್ಟು ಜಾಗ್ರತೆ ವಹಿಸಿ. ಒಂದು ವೇಳೆ ನೀವು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದ್ರೂ ಸಹಿತ ಅಲ್ಲಿ ಕೇಳುವಂತಹ ಯಾವುದೇ ವೈಯಕ್ತಿಕ ವಿವರಗಳಾಗಿರ್ಬೋದು ಅಥವಾ ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಯಾವ ವಿವರವನ್ನು ಸಹ ನೀವು ನಮೂದಿಸಬೇಡಿ. ಅದಕ್ಕಾಗಿ ಗಮನಿಸಬೇಕಾದ ಅಂಶ, ಇಲ್ಲಿ ಸರ್ವರ್ಗೆ ಸಂಬಂಧಪಟ್ಟ ಹಾಗೆ, ವೆಬ್ಸೈಟ್ಗೆ ಸಂಬಂಧಪಟ್ಟ ಹಾಗೆ HTTP ಹಾಗೆ HTTPS ಎನ್ನುವಂತಹ ಎರಡು ವಿಭಾಗಗಳನ್ನು ನಾವು ಕಾಣ್ತೇವೆ. HTTPS ಎನ್ನುವಂಥದ್ದು ಸೆಕ್ಯೂರ್ ಹೊರತು HTTP ಅಂತ ಇರುವಂತದ್ದು ವೆಬ್ಸೈಟ್ಗಳು ಯಾವುವು ಸೇಫ್ ಅಲ್ಲ. ಹೀಗಾಗಿ ಅದನ್ನು ಸಹ ಗಮನಿಸಿಕೊಂಡು, ಅಂದ್ರೆ ಯಾರು ಹೇಳ್ತಾರೆ ನಿಮ್ಗೆ ಈ ವೆಬ್ಸೈಟ್ ನ ಮುಖಾಂತರ ನೀವು ಹೋದ್ರೆ ನಿಮಗೆ ಅತ್ಯಂತ ಲಾಭದಾಯಕವಾದಂತಹ ಯೋಜನೆಗಳು ಅದರಲ್ಲಿ ಸಿಗ್ತವೆ ಅಂತ. ಹೀಗಿದ್ದಂತಹ ಸಂದರ್ಭದಲ್ಲಿ ಅದನ್ನ ಗಮನಿಸಿ ದಯವಿಟ್ಟು ಇಂತಹ ಲಿಂಕ್ ಗಳ ಮೇಲೆ ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ವೇಳೆ ಬೇರೆ ಬೇರೆ ವೆಬ್ಸೈಟ್ ಗೆ ಹೋದಾಗ ಅಲ್ಲಿ ನೀವು ನಿಮ್ಮ ATM ಕಾರ್ಡ್ ನ ಮಾಹಿತಿ ಇರಬಹುದು ಅಥವಾ ಇನ್ಯಾವುದೋ ಮಾಹಿತಿಗಳನ್ನ ನೀಡಿದಾಗ ನಿಮ್ಮ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ತೆಗಿಲಿಕ್ಕೆ ಸಾಧ್ಯತೆ ಇರುತ್ತೆ. ಹೀಗಾಗಿ ನಿಮ್ಮ ಯಾವುದೇ ವೈಯಕ್ತಿಕ ಮಾಹಿತಿಗಳನ್ನ ಯಾವ್ದಾವುದೋ ಲಿಂಕ್ ನ ಮೇಲೆ ಬಳಸಿಕೊಂಡು ಹೋಗಿ ಅಲ್ಲಿ ಮಾಹಿತಿಗಳನ್ನ ಭರ್ತಿ ಮಾಡಬೇಕಾದಂತಹ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಸಹ ಸುರಕ್ಷಿತ ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟ ಆಗಿರುವಂತಹ ಒಂದು ಟಿಪ್ಸ್ ಆಗಿದೆ. ಇನ್ನು ಮುಂದಿನ ಹಂತ, ಡೆಬಿಟ್ ಕಾರ್ಡ್ ನ ಮುಖಾಂತರ ನೀವು ಯಾವುದಾದ್ರೂ ಟ್ರಾನ್ಸಾಕ್ಷನ್ ಅನ್ನ ಮಾಡೋದಾದ್ರೆ ನೀವು ಯಾವ ಮೊಬೈಲ್ ನಂಬರ್ ಅನ್ನ ರಿಜಿಸ್ಟರ್ ಮಾಡಿರ್ತಿರೋ ಬ್ಯಾಂಕ್ ನಲ್ಲಿ ಆ ಒಂದು ಮೊಬೈಲ್ ಗೆ OTP ಬರುತ್ತೆ. ಹೀಗಾಗಿ OTP ಅನ್ನ ನಮೂದಿಸಿದ್ರೆ ಮಾತ್ರ ನೀವು ಅದಕ್ಕೆ ಒಪ್ಪಿದ್ದೀರಿ ಅಂತ ಅರ್ಥ. ಹಾಗೆ ನಿಮ್ಮ ಖಾತೆಯಿಂದ ಹಣ ಎನ್ನುವಂಥದ್ದು ಡೆಬಿಟ್ ಆಗುತ್ತೆ. ಒಂದು ವೇಳೆ OTP ಅನ್ನ ನೀವು ಅಲ್ಲಿ ನಮೂದಿಸಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಖಾತೆಯಿಂದ ಹಣ ಡಿಡಕ್ಟ್ ಆಗೋದಿಲ್ಲ. ಹೀಗಾಗಿ ಡೆಬಿಟ್ ಕಾರ್ಡ್ ಗಳನ್ನ ಜೆನ್ವಿನ್ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಿದಾಗ ನೆನಪಿಟ್ಕೊಳ್ಳಿ, ಯಾವ್ದೋ ಒಂದು ಲಿಂಕ್ ಬಂದಿದೆ ಅಂತ ಹೇಳಿ ಅದರ ಮುಖಾಂತರ ಹೇಳ್ತಾ ಇರೋದಲ್ಲ. ಎಲ್ಲಾದ್ರೂ ನೀವು ಡೆಬಿಟ್ ಕಾರ್ಡ್ ನ ಮುಖಾಂತರ ನೀವು ಟ್ರಾನ್ಸಾಕ್ಷನ್ ಅನ್ನ ಮಾಡುವಂತಹ ಸಂದರ್ಭ ಬಂದಾಗ ಡೆಬಿಟ್ ಕಾರ್ಡ್ ನಿಂದ ಅಲ್ಲಿ ಮಾಹಿತಿಯನ್ನ ಭರ್ತಿ ಮಾಡಿದ ಬಳಿಕ ಒಂದು OTP ಬರುತ್ತೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಗೆ OTP ಬರುತ್ತೆ. ಹೀಗಾಗಿ OTP ಅನ್ನ ನೀವು ಹೇಳದೆ ನಿಮ್ಮ ಖಾತೆಯಿಂದ ಯಾವುದೇ ಕಾರಣಕ್ಕೂ ಹಣವನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಹಾಗೆ UPI ಟ್ರಾನ್ಸಾಕ್ಷನ್ ಮಾಡೋದಾದ್ರೂ ಸಹ ಆ ಮೊಬೈಲ್ ನಲ್ಲಿ UPI ಟ್ರಾನ್ಸಾಕ್ಷನ್ ಮಾಡಬಹುದಾದಂತಹ ಮೊಬೈಲ್ ನಲ್ಲಿ ಆ ಸಿಮ್ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ಹೀಗಾಗಿ ಮೊಬೈಲ್ ಬ್ಯಾಂಕಿಂಗ್ ಇರಬಹುದು ಅಥವಾ ನಿಮಗೆ ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಇರಬಹುದು ಅತ್ಯಂತ ಸುರಕ್ಷಿತವಾದಂತಹ ವಿಧಾನವಾಗಿದೆ. ಇದರಲ್ಲಿ ಯಾವುದೇ ಭಯ ಪಡುವಂತಹ ಅವಶ್ಯಕತೆ ಇರೋದಿಲ್ಲ, ಆದರೆ ಜಾಗ್ರತೆಯಲ್ಲಿರಬೇಕು. ಒಂದು ವೇಳೆ ನೀವು ಬೇರೆಯವರ ಮುಖಾಂತರ UPI ಟ್ರಾನ್ಸಾಕ್ಷನ್ ಅಥವಾ ಒಂದು ಡೆಬಿಟ್ ಕಾರ್ಡ್ ನ ಟ್ರಾನ್ಸಾಕ್ಷನ್ ಅನ್ನ ಮಾಡೋದಾದ್ರೆ ಎಷ್ಟು ಮೊತ್ತವನ್ನು ಎಂಟ್ರಿ ಮಾಡಿದ್ದಾರೆ, ಯಾವುದಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ಸಹ ನೀವು ಗಮನಿಸಬೇಕಾಗುತ್ತೆ. ಅಲ್ಲಿ ಎಲ್ಲೋ ಒಂದು QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಗೆ ಯಾವ್ದಾವ್ದು ಆಫರ್ ಗಳಿದಾವೆ ಹಾಗೆ ಹೀಗೆ ಅಂತೆಲ್ಲ ಇರುತ್ತೆ. ನೀವು ಯಾವ್ದನ್ನು ಗಮನಿಸದೆ ಅಕಸ್ಮಾತ್ ಅಲ್ಲಿ ಬೇರೆ ಯಾವುದೋ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಯಾವ್ದೋ ಖಾತೆಗೆ ಹೋಗ್ಬೇಕಾದಂತಹ ಹಣ ಇನ್ಯಾವುದೋ ಖಾತೆಗೆ ಹೋಗುವಂತಹ ಸಾಧ್ಯತೆ ಇರೋದ್ರಿಂದ ಎಲ್ಲವನ್ನ ಗಮನಿಸಿಕೊಂಡೇ ನೀವು ಟ್ರಾನ್ಸಾಕ್ಷನ್ ಅನ್ನ ಮಾಡಬೇಕಾಗತ್ತೆ. ಹೀಗೆ ಮಾಡುವ ಮುಖಾಂತರ ನಾವು ನಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ಸುರಕ್ಷಿತವಾಗಿ ಇಟ್ಕೊಳ್ಬಹುದಾಗಿದೆ. ಹಾಗೆ ಇನ್ನೊಂದು ಬಹುಮುಖ್ಯವಾದ ಅಂಶ, ನೀವು ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗಿನ ಅಕೌಂಟ್ಗೆ ಸಂಬಂಧಪಟ್ಟ ಹಾಗಿನ ಯಾವುದೇ ಮಾಹಿತಿಗಳನ್ನ ಇತರರೊಂದಿಗೆ ಶೇರ್ ಮಾಡದೇ ಇರೋದೇ ಒಳ್ಳೆಯದು. ಅಂದ್ರೆ ಬ್ಯಾಂಕ್ ನಲ್ಲಿರುವಂತಹ ಹಣ ಇರಬಹುದು ಅಥವಾ ATM ಕಾರ್ಡ್ ನಲ್ಲಿರುವಂತಹ ಮಾಹಿತಿ ಇರಬಹುದು, ಈ ಎಲ್ಲ ವಿಚಾರಗಳನ್ನ ನೀವು ಶೇರ್ ಮಾಡ್ಕೊಳ್ಳದೇ ಇರುವಂತದ್ದೇ ಒಳ್ಳೆಯದು. ಒಂದು ವೇಳೆ ನಿಮ್ಮ ಖಾತೆಗೆ ಯಾರಾದ್ರೂ ಹಣವನ್ನ ಜಮಾ ಮಾಡೋದಾದ್ರೆ ನಿಮ್ಮ ಆಧಾರ್ ನಂಬರ್ ಇರಬಹುದು ಅಥವಾ ನಿಮ್ಮ ಮೊಬೈಲ್ ನಂಬರ್ ಇರಬಹುದು ಅಥವಾ ನಿಮ್ಮ ಅಕೌಂಟ್ ನಂಬರ್ ಹಾಗೆ IFSC, ಇದು ಅಕೌಂಟ್ ನಂಬರ್ ಹಾಗೆ IFSC ಕೋಡ್ ಅನ್ನ ಕೊಡುವಂತದ್ದು ಬಹಳ ಅನುಕೂಲದಾಯಕ. ನಿಮ್ಮ ATM ಕಾರ್ಡ್ ನ ನಂಬರ್ ಅನ್ನ ಎಂಟ್ರಿ ಮಾಡುವ ಮುಖಾಂತರ ನಿಮ್ಮ ಖಾತೆಗೆ ಹಣವನ್ನ ಜಮಾ ಮಾಡಲಿಕ್ಕೆ ಆಗೋದಿಲ್ಲ, ಬದಲಾಗಿ ನಿಮ್ಮ ಖಾತೆಯಲ್ಲಿರೋ ಹಣವನ್ನ ಡಿಡಕ್ಟ್ ಮಾಡಬಹುದು, ಅವರು ತೆಗಿಬಹುದು. ಹೀಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿಯೂ ಸಹಿತ ನಿಮ್ಮ ಖಾತೆಗೆ ಸಂಬಂಧಪಟ್ಟ ಹಾಗೆ ಹಣವನ್ನ ಜಮಾ ಮಾಡ್ತೇವೆ, ಅದಕ್ಕಾಗಿ ನಿಮ್ಮ
ಎಟಿಎಂ ಕಾರ್ಡ್ ನ ನಂಬರ್ ಹೇಳಿ, ಅಥವಾ ನಿಮ್ಮ ಎಟಿಎಂ ಕಾರ್ಡ್ ಬ್ಲಾಕ್ ಆಗಿದೆ, ಅಥವಾ ನಿಮ್ಮ ಎಟಿಎಂ ಕಾರ್ಡ್ ನ ಅವಧಿ ಮುಗಿದಿದೆ, ಅಥವಾ ಬ್ಯಾಂಕ್ ಮರ್ಜ್ ಆಗಿದೆ, ಇನ್ನಿತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಡೆಯಿಂದ ಫೋನ್ ಕಾಲ್ಗಳು ಬಂದಾಗ ನೀವು ಬಹಳ ಜಾಗೃತರಾಗಿರಬೇಕು. ಯಾವುದೇ ಕಾರಣಕ್ಕೂ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿಗಳನ್ನ ನೀವು ಇತರರಿಗೆ ನೀಡಿದ್ರೆ ಬಹಳ ಸಮಸ್ಯೆ ಆಗುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಯೋಚನೆ ಮಾಡಬೇಕಾದ್ದು ಏನಪ್ಪಾ ಅಂದ್ರೆ, ಯಾವುದೇ ಸಂದರ್ಭದಲ್ಲಿಯೂ ವೈಯಕ್ತಿಕ ವಿವರಗಳನ್ನ ತಿಳಿಲಿಕ್ಕಾಗಿರಬಹುದು, ಅಥವಾ ಎಟಿಎಂ ಕಾರ್ಡ್ ನ ನಂಬರ್ ನ ತಿಳ್ಕೊಳ್ಳಿಕ್ಕೆ, ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲಿಯೂ ಬ್ಯಾಂಕ್ ನಿಮಗೆ ಕಾಲ್ ಮಾಡೋದಿಲ್ಲ. ಅದನ್ನ ಅವರೇ ಹೇಳಿದ್ದಾರೆ, ನೆನಪಲ್ಲಿ ಇಟ್ಕೊಳ್ಳಿ. ಈಗಾಗಲೇ ಎಲ್ಲರಿಗೂ ಮೆಸೇಜ್ಗಳು ಸಹ ಬಂದಿರ್ತವೆ. ಒಂದು ವೇಳೆ ನಿಮಗೆ ಸಂಬಂಧಪಟ್ಟ ಹಾಗಿನ ಯಾವುದೇ ಮಾಹಿತಿಗಳು ಬ್ಯಾಂಕಿಗೆ ಬೇಕಾದ್ರೂ ನಿಮಗೆ ಫೋನ್ ಕಾಲ್ ಮಾಡಿ ಬ್ಯಾಂಕಿಗೆ ಬನ್ನಿ ಅಂತಾನೆ ಕರೀತಾರೆ ಹೊರತು ನಿಮ್ಮ ಹತ್ರಕ್ಕೆ ಯಾವುದೇ ವೈಯಕ್ತಿಕ ವಿವರಗಳನ್ನ ಅವರು ಕೇಳೋದಿಲ್ಲ. ಒಂದು ವೇಳೆ ಬ್ಯಾಂಕಿನ ಹೆಸರಲ್ಲಿ ಬೇರೆಯವರು ಕೇಳುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಯಾವುದೋ ಒಂದು ಅನ್ನೋನ್ ನಂಬರ್ ಇಂದ ಫೋನ್ ಬಂದು ನಿಮ್ಮೆಲ್ಲ ಡೀಟೇಲ್ ಗಳನ್ನ ಕೇಳ್ತಾ ಇದ್ದಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗಿನ ಯಾವುದೇ ಮಾಹಿತಿಗಳನ್ನ ಇತರರಿಗೆ ನೀಡುವಂತಹ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ನೀಡಿದ್ರೆ ನಿಮ್ಮ ಖಾತೆಯಲ್ಲಿರುವ ಹಣ ಸುರಕ್ಷಿತವಾಗಿರೋದಿಲ್ಲ ಎನ್ನುವುದು ಅಷ್ಟೇ ಸತ್ಯ. ಬ್ಯಾಂಕ್ಗಳು ಅಧಿಕೃತವಾಗಿ ಕೆಲವೊಂದು ಆ್ಯಪ್ಗಳನ್ನು ಹೊಂದಿರ್ತವೆ. ಅಂತಹ ಆ್ಯಪ್ನ ಮುಖಾಂತರವೇ ನೀವು ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಹಾಗಿನ ವ್ಯವಹಾರಗಳನ್ನು ಮಾಡುವುದು ಬಹಳ ಒಳ್ಳೆಯದು. ಅಂದ್ರೆ ನೀವು ಯಾವ ಬ್ಯಾಂಕನ್ನ ಅಂದ್ರೆ ಯಾವ ಬ್ಯಾಂಕ್ನಲ್ಲಿ ನಿಮ್ಮ ಖಾತೆ ಇರುತ್ತೋ ಆ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಆ್ಯಪ್, ಅಂದ್ರೆ ಡೆವಲಪರ್ ಅಡ್ರೆಸ್ ಅನ್ನ ನೀವು ಗಮನಿಸಿದಾಗ, ಅಂದ್ರೆ ಯಾವುದೇ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಬೇಕು ಇದರಲ್ಲಿ ಡೆವಲಪರ್ ಅಡ್ರೆಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಗೊತ್ತಾಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಬ್ಯಾಂಕ್ ಆಗಿರಲಿ ಅದರದೇ ಆಗಿರುವಂತಹ ಅಧಿಕೃತವಾದ ವೆಬ್ಸೈಟ್ ಇರುತ್ತೆ, ಅದನ್ನ ಹೊಂದಿರುತ್ತೆ. ಹಾಗೆಯೇ ಅದೇ ವೆಬ್ಸೈಟ್ ನ ಅಡ್ರೆಸ್ ಸಹ ಆ್ಯಪ್ ನಲ್ಲಿ ಇರುತ್ತೆ, ಆ್ಯಪ್ ಡೆವಲಪರ್ ಕಾಂಟ್ಯಾಕ್ಟ್ ನಲ್ಲಿ ಇದ್ದೇ ಇರುತ್ತೆ. ಹೀಗಾಗಿ ಅದನ್ನ ಗಮನಿಸಿಕೊಂಡು ಇನ್ಸ್ಟಾಲ್ ಮಾಡಬೇಕಿದ್ರು ಸಹ ಬಹಳ ಜಾಗ್ರತೆಯಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿ ಅಂದ್ರೆ ಆ ಬ್ಯಾಂಕಿನ ಆ್ಯಪ್ ನ ಮುಖಾಂತರವೇ ನೀವು ಹಣಕಾಸಿನ ವಹಿವಾಟನ್ನ ನಡೆಸಿದಾಗ ಯಾವುದೇ ರೀತಿ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರೋದಿಲ್ಲ. ಒಂದು ವೇಳೆ ಸಮಸ್ಯೆ ಆದ್ರೂ ಸಹ ಬ್ಯಾಂಕ್ನವರೇ ಜವಾಬ್ದಾರರಾಗಿರೋದ್ರಿಂದ ಇಂತಹ ಸಮಸ್ಯೆಗಳಾಗದೇ ಇರುವಂತೆ ಅವರು ಸೂಕ್ತವಾದ ರಕ್ಷಣಾ ಕ್ರಮಗಳನ್ನ ಅನುಸರಿಸಿರ್ತಾರೆ. ಅಂದ್ರೆ ನಿಮ್ಗೆ ಎರಡ್ ಮೂರು ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳಿದ್ದು ಆ್ಯಪ್ಗಳಲ್ಲೇ ತುಂಬಿ ಹೋಗ್ತದೆ ಮೊಬೈಲ್ ಅನ್ನುವಂತಹ ಒಂದು ಭಾವನೆ ಬಂದ್ರೆ ನಿಮಗೆ, ಅದಕ್ಕೆ ಕೇಂದ್ರ ಸರ್ಕಾರ ಭೀಮ್ ಎನ್ನುವಂತಹ ಒಂದು ಆ್ಯಪ್ ಅನ್ನ ಪರಿಚಯಿಸಿದೆ. ಈ ಒಂದು ಆ್ಯಪ್ ನ ಮುಖಾಂತರ ನಾವು ಯುಪಿಐ ಟ್ರಾನ್ಸಾಕ್ಷನ್ ಗಳನ್ನ ಮಾಡಬಹುದಾಗಿದೆ. ಯುಪಿಐ ಟ್ರಾನ್ಸಾಕ್ಷನ್ ಮಾಡಬೇಕಿದ್ರೆ ಆ ಯಾವ ಬ್ಯಾಂಕಿಗೆ ನೀವು ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀರಲ್ವಾ, ಯಾವ ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ ಅಥವಾ ಆ ಸಿಮ್ ಆ ಮೊಬೈಲ್ ನಲ್ಲಿ ಇದ್ರೆ ಮಾತ್ರ ಯುಪಿಐ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಅದು ಸಾಧ್ಯವಿರೋದಿಲ್ಲ. ಹೀಗಾಗಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಬಾರಿ ಪಿನ್ ಗಳನ್ನ ಎಂಟ್ರಿ ಮಾಡ್ಲಿಕ್ಕೆ ಸಹ ವ್ಯವಸ್ಥೆ ಇರೋದ್ರಿಂದ ಈ ಒಂದು ಆ್ಯಪ್ ಸುರಕ್ಷಿತ. ಅಂದ್ರೆ ಭೀಮ್ ಆ್ಯಪ್ ನ ಮುಖಾಂತರ ನಿಮ್ಮ ಎಲ್ಲ ಅಕೌಂಟ್ಗಳನ್ನ ಅದರಲ್ಲಿ ಆ್ಯಡ್ ಮಾಡಬಹುದು. ಹಾಗೆ ನೀವು ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿನ ಬ್ಯಾಲೆನ್ಸ್ ಚೆಕ್ ಅನ್ನು ಸಹ ಮಾಡಬಹುದು. ಆಯಾ ಬ್ಯಾಂಕಿನ ಪಾಸ್ಬುಕ್ಗಳು ಅಥವಾ ಆ್ಯಪ್ಗಳನ್ನೇ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಸಮಗ್ರವಾದ ವಿವರಣೆಗಳು ಅದರಲ್ಲಿ ಸಿಗ್ತವೆ. ಭೀಮ್ ಆ್ಯಪ್ ನ ಮುಖಾಂತರ ನೀವು ಹಣವನ್ನ ಟ್ರಾನ್ಸಾಕ್ಷನ್ ಮಾಡಬಹುದು, ಅಂದ್ರೆ ಬೇರೆಯವರಿಗೆ ಕಳಿಸಬಹುದು, ಹಾಗೆ ಸ್ವೀಕರಿಸಬಹುದು. ಅಷ್ಟೇ ಅಲ್ಲದೆ ಒಂದೇ ಆ್ಯಪ್ ನ ಮುಖಾಂತರ ಎಲ್ಲ ಬ್ಯಾಂಕ್ಗಳಲ್ಲಿರುವಂತಹ ಖಾತೆಗಳನ್ನು ಸಹ ಬಹಳ ಸುಲಭವಾಗಿ ನಿಭಾಯಿಸಬಹುದಾಗಿದೆ. ಅದಕ್ಕಾಗಿ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಬೇಕಿದ್ರೆ ಸಹ ನೀವು ಗಮನಿಸಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಹಣಕಾಸಿನ ವಹಿವಾಟನ್ನ ನಡೆಸಿದ್ರೆ ಹೆಚ್ಚು ಸುರಕ್ಷಿತವಾಗಿರುತ್ತೆ. ಇನ್ನೂ ಒಂದು ಮುಖ್ಯವಾದ ವಿಚಾರ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಎಟಿಎಂ ಕಾರ್ಡ್ ಅನ್ನ ಬೇರೆಯವರಿಗೆ ನೀಡಿ ಹಣವನ್ನ ತೆಗೆದುಕೊಂಡು ಬರುವಂತೆ ಸಹ ಹೇಳದೇ ಇರೋದೇ ಒಳ್ಳೆಯದು. ಇದು ಸಹ ಮುಂದಿನ ದಿನಗಳಲ್ಲಿ ನಿಮಗೆ ಸಮಸ್ಯೆಯನ್ನ ತಂದೊಡ್ಡುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನಿಮ್ಮ ಬ್ಯಾಂಕ್ನಲ್ಲಿರುವಂತಹ ಹಣ ಸುರಕ್ಷಿತವಾಗಿರಬೇಕು ಅಂದ್ರೆ ನೀವು ಸಹ ನಾನು ಈಗೆಲ್ಲ ಹೇಳಿರುವಂತಹ ಸುರಕ್ಷತಾ ಕ್ರಮಗಳನ್ನ ಪಾಲನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಖಾತೆಯಲ್ಲಿರುವ ಹಣ ಸುರಕ್ಷಿತವಾಗಿರುವಂತೆ ನಾವು ನೋಡ್ಕೊಳ್ಬಹುದು. ಧನ್ಯವಾದಗಳು.